ಇವತ್ತು ರೇಷನ್ ಅಕ್ಕಿನ ಬಳಸಿ ಇಡ್ಲಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಆಲ್ರೆಡಿ ನಮ್ಮ ಚಾನಲಲ್ಲಿ ರೇಷನ್ ಅಕ್ಕಿನ ಬಳಸಿ ಮಲ್ಗೆ ಇಡ್ಲಿ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಹಾಕಿದೆ ಅದನ್ನು ತುಂಬ ಜನ ಇಷ್ಟಪಟ್ಟಿದ್ದೀರಾ ಅದರಲ್ಲಿ ಕೆಲವರು ಕಾಮೆಂಟ್ ಮಾಡಿ ಹಾಗೆ ಮೇಲ್ ಮಾಡಿ ಕೇಳಿದ್ದೇನೆಂದರೆ ಇಡ್ಲಿ ವೈಟಾಗಿ ಬರೋದಕ್ಕೆ ಏನು ಮಾಡಬೇಕು ಹಾಗೆ ಖುಷ್ಬು ಇಡ್ಲಿ ರೆಸಿಪಿನ ಶೇರ್ ಮಾಡಿ ಅಂತ ಕೇಳಿದ್ರಿ ರೇಷನ್ ಅಕ್ಕಿನೇ ಬಳಸ್ಕೊಂಡು ಯಾವ ರೀತಿ ವೈಟ್ ಖುಷ್ಬು ಇಡ್ಲಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಪೂರ್ತಿಯಾಗಿ ನೋಡಿ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ಮಾತ್ರ ಇಡ್ಲಿ ಪರ್ಫೆಕ್ಟಾಗಿ ಬರುತ್ತೆ ಹಾಯ್ ನೀವು ನೋಡ್ತಾ ಇದ್ದೀರಾ ಶಾನ್ ಕನ್ನಡ ಚಾನೆಲ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಲಿ ಶೇರ್ ಮಾಡಿ ಮೊದಲಿಗೆ ನಾನಿಲ್ಲಿ ಈ ಗ್ಲಾಸಲ್ಲಿ ಮೂರು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ನಾನು ಆಗಲೇ ಹೇಳಿದಾಗೆ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಈಗ ಅದೇ ಸೇಮ್ ಗ್ಲಾಸಲ್ಲೇ ಒಂದು ಗ್ಲಾಸ್ ಉದ್ದಿನ ಕಾಳನ್ನ ತಗೊಳ್ಬೇಕು ನೋಡಿ ಪೂರ್ತಿಯಾಗಿ ಹಾಕ್ಕೊಳ್ಬೇಕು ಪೂರ್ತಿ ತುಂಬಿ ಒಂದು ಸ್ಪೂನ್ ಉದ್ದಿನ ಕಾಳು ಕೆಳಗಡೆ ಬಿದ್ದರೂ ಪರವಾಗಿಲ್ಲ ಸೊ ಫುಲ್ಲಾಗಿರಬೇಕು ಹಾಗೆ ನೀವೇನಾದರೂ ಒಡೆದೋಗಿರೋವಂಥ ಬೇಳೆನ ಉಪಯೋಗಿಸ್ತಾ ಇದ್ರೆ ಒಂದು ಕಾಲು ಲೋಟ ಹಾಕ್ಕೊಳ್ಬೇಕು ಈಗ ಅದೇ ಗ್ಲಾಸಲ್ಲೇ ಅರ್ಧ ಗ್ಲಾಸ್ ಸಬ್ಬಕ್ಕಿನ ಹಾಕ್ಕೊಳ್ಬೇಕು ಲೈಲನ್ ಸಬ್ಬಕ್ಕಿ ತಗೊಳ್ಬೇಡಿ ನಾರ್ಮಲ್ ಸಬ್ಬಕ್ಕಿನೇ ಉಪಯೋಗಿಸ್ಬೇಕು ಉದ್ದಿನಬೇಳೆ ಒನ್ ಗ್ಲಾಸ್ ತಗೊಂಡ್ರೆ ಸಬ್ಬಕ್ಕಿ ಅರ್ಧ ಗ್ಲಾಸ್ ತಗೊಳ್ಬೇಕು ಎಕ್ಸಾಂಪಲ್ ಉದ್ದಿನಬೇಳೆ ಹಂಡ್ರೆಡ್ ಗ್ರಾಮ್ ತಗೊಂಡ್ರೆ ಸಬ್ಬಕ್ಕಿ ಫಿಫ್ಟಿ ಗ್ರಾಮ್ಸ್ ತಗೊಳ್ಬೇಕು ಹಾಗೆ ನೀವು ಇಬ್ಬರೇ ಇದ್ದೀರ ಸ್ವಲ್ಪ ಇಟ್ಟು ಮಾಡ್ಕೊಳ್ಬೇಕು ಅನ್ನೋ ಹಾಗಿದ್ರೆ ನಾನು ಹೇಳಿರೋಂಥ ಮೆಷರ್ಮೆಂಟ್ನೇ ಚಿಕ್ಕ ಗ್ಲಾಸಲ್ಲಿ ಅಳತೆ ಮಾಡ್ಕೊಳ್ಬೋದು ಈಗ ಇದನ್ನ ಒಂದೊಂದಾಗಿ ಚೆನ್ನಾಗಿ ತೊಳ್ಕೊಳ್ಬೇಕು ತೊಳೆಯೋದು ತುಂಬಾ ಇಂಪಾರ್ಟೆಂಟ್ ಐದರಿಂದ ಆರು ಸರ್ತಿ ಆದರೂ ಚೆನ್ನಾಗಿ ತೊಳ್ಕೊಳ್ಬೇಕು ಆಗಲೇ ಇಡ್ಲಿ ವೈಟಾಗಿ ಬರೋದು ಪ್ರತಿಯೊಂದು ಪದಾರ್ಥನೂ ಚೆನ್ನಾಗಿ ತೊಳ್ಕೊಳ್ಬೇಕು ಈಗ ಇದನ್ನು ಕರೆಕ್ಟಾಗಿ ನಾಲ್ಕರಿಂದ ಐದು ಗಂಟೆ ನೆನೆಸ್ಬೇಕು ತುಂಬ ಹೆಚ್ಚು ಹೊತ್ತು ನೆನೆಸೋಕೋಗ್ಬಿಡಿ ಕರೆಕ್ಟಾಗಿ ಒಂದು ಐದು ಅವರ್ ನೆನೆಸಿದ್ರೇ ಸಾಕು ಈಗ ನೋಡಿ ಕರೆಕ್ಟಾಗಿ ಐದು ಅವರ್ ನಾನು ನೆನೆಸ್ಕೊಂಡಿದ್ದೀನಿ ನಾನು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಹಾಗೆ ನೆನೆಯಕ್ಕಾಕಿದ್ದೆ ಈಗ ಸಂಜೆ ಒಂದು ನಾಲ್ಕೂವರೆ ಐದು ಗಂಟೆ ಅಷ್ಟಲ್ಲಿ ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ಈಗ ನೆಕ್ಸ್ಟ್ ಸ್ಟೆಪ್ ಬಂದು ಈ ನೆಂದಿರೋ ಅಕ್ಕಿ ಮತ್ತೆ ಉದ್ದಿನ ಬೇಳೆನ ಮತ್ತೆ ನೀರು ಹಾಕೊಂಡು ಒಂದೆರಡು ಸರ್ತಿ ಚೆನ್ನಾಗಿ ತೊಳ್ಕೊಳ್ಬೇಕು ಈ ರೀತಿ ನೆಂದಿರೋ ಅಕ್ಕಿನ ಮತ್ತೆ ತೊಳ್ಕೊಳ್ಳೋದ್ರಿಂದ ಇಡ್ಲಿ ತುಂಬಾನೇ ವೈಟ್ ಆಗಿ ಬರುತ್ತೆ ನೀವು ಯಾವುದೇ ರೀತಿ ಇಡ್ಲಿ ಅಕ್ಕಿನೆಲ್ಲ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ ಉದ್ದಿನ ಬೇಳೆ ಮತ್ತು ಅಕ್ಕಿನ ಮಾತ್ರ ತೊಳ್ಕೊಳ್ಬೇಕು ಸಬ್ಬಕ್ಕಿನ ತೊಳ್ಯಕ್ಕೆ ಹೋಗ್ಬಿಡಿ ನೆಕ್ಸ್ಟ್ ಈಗ ಗ್ರೈಂಡ್ ಮಾಡೋ ಪ್ರಾಸೆಸ್ ನೋಡೋಣ ಮೊದಲು ನೆನೆಸಿಟ್ಟಿರುವಂಥ ಸಬ್ಬಕ್ಕಿನ ರುಬ್ಕೊಳ್ಬೇಕು ಫಸ್ಟೇ ನೀರು ಹಾಕ್ಕೊಳ್ಬೇಡಿ ಮೊದಲು ಒಂದು ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು ಹಾಗೆ ಜಾಸ್ತಿ ನೀರನ್ನು ಹಾಕ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳಿ ಬ್ಯಾಟರ್ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ನಾನಿವತ್ತು ಮಿಕ್ಸಿ ಜಾರಲ್ಲೇ ಹಾಕಿ ಗ್ರೈಂಡ್ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಬೇಕಿದ್ರೆ ಗ್ರೈಂಡ್ರಲ್ಲೂ ರುಬ್ಬೋದು ಅಥವಾ ಹೊರಗಡೆ ಅಂಗಡಿಯಲ್ಲಿ ಬೇಕಿದ್ರೆ ರುಬ್ಬಿಸ್ಕೊಂಡು ಬರ್ಬೋದು ನೋಡಿ ಸಬ್ಬಕ್ಕಿ ಈ ರೀತಿ ನುಣ್ಣಗೆ ರುಬ್ಕೊಂಡು ಈಗ ಇದಕ್ಕೇನೆ ಸ್ವಲ್ಪ ಉದ್ದಿನಬೇಳೆನ ಹಾಕ್ಕೊಳ್ತಾ ಗ್ರೈಂಡ್ ಮಾಡಿಕೊಳ್ಬೇಕು ಹಾಗೆ ಸಬ್ಬಕ್ಕಿ ನುಣ್ಣಗೆ ಪೇಸ್ಟ್ ಆಗೋಲ್ಲ ಸ್ವಲ್ಪ ತರತರಿಯಾಗಿರುತ್ತೆ ಸೊ ಇದ್ರ ಜೊತೆಗೆ ಉದ್ದಿನಬೇಳೆನೂ ಹಾಕಿ ಗ್ರೈಂಡ್ ಮಾಡೋದ್ರಿಂದ ಫೈನ್ ಆಗಿ ಪೇಸ್ಟ್ ಆಗತ್ತೆ ಹಾಗೆ ಉದ್ದಿನ ಬೆಳೆ ರುಬ್ಬುವಾಗ ಒಂದು ನೆನಪಲ್ಲಿ ಇಟ್ಕೊಳ್ಳಿ ಮಿಕ್ಸಿ ಜಾರು ತುಂಬಾ ಹೀಟ್ ಆಗಬಾರ್ದು ತುಂಬಾ ಬಿಸಿ ಆಯ್ತು ಅಂತಂದ್ರೆ ಉದ್ದಿನಬೇಳೆ ಸರಿಯಾಗಿ ಉಬ್ಬೋದಿಲ್ಲ ಹಾಗೆ ಕೆಲವರು ಉದ್ದಿನಬೇಳೆ ರುಬ್ಬುವಾಗ ಐಸ್ ಕ್ಯೂಬ್ ಹಾಕ್ಬಿಟ್ಟು ರುಬ್ತಾರೆ ಆ ರೀತಿ ಮಾಡಕ್ ಹೋಗ್ಬೇಡಿ ಐಸ್ ಕ್ಯೂಬ್ ಹಾಕಿದ್ರೆ ಇಟ್ಟು ಸರಿಯಾಗಿ ಉಳಿ ಬರಲ್ಲ ಉದ್ದಿನಬೇಳೆ ರುಬ್ಬವಾಗಲೂ ಅಷ್ಟೇ ಮೊದಲು ಉದ್ದಿನಬೇಳೆ ಹಾಕ್ಕೊಂಡು ಗ್ರೈಂಡ್ ಮಾಡಿಬಿಟ್ಟು ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ರುಬ್ಕೊಳ್ಬೇಕು ಮೊದಲೇ ನೀರು ಹಾಕಿ ರುಬ್ಬಕ್ಕೆ ಹೋಗಬೇಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಬೋದ್ರಿಂದ ಇಟ್ಟು ಫ್ಲಫಿಯಾಗಿ ಬರುತ್ತೆ ಗ್ರೈಂಡ್ರಲ್ಲೆಲ್ಲ ರುಬ್ಬಿದಾಗ ಯಾವ ರೀತಿ ಫ್ಲಫಿಯಾಗಿ ಬರುತ್ತೆ ಆ ರೀತಿ ಬರುತ್ತೆ ನೀವು ಒಂದೇ ಸತಿ ನೀರು ಹಾಕಿ ನುಣ್ಣಗೆ ರುಬ್ಬಕ್ಕೆ ಹೋದರೆ ಅಷ್ಟೊಂದು ಚೆನ್ನಾಗಿ ಗ್ರೈಂಡ್ ಆಗೋಲ್ಲ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು ಉದ್ದಿನ ಬೇಳೆ ಮಾತ್ರ ಚೆನ್ನಾಗಿ ನುಣ್ಣಗೆ ರುಬ್ಬಿಲ್ಲ ಅಂದರೆ ಇಡ್ಲಿ ಚೆನ್ನಾಗಿ ಬರಲ್ಲ ಒಂದು ಅಗಲ್ವಾಗಿರುವಂಥ ಪಾತ್ರೆಗೆ ಹಾಕ್ಕೊಳ್ಳಿ ಈಗ ಅಕ್ಕಿ ರುಬ್ಕೊಳ್ಳೋಣ ಅಕ್ಕಿ ರುಬ್ಬೋದಕ್ಕೆ ನೀವು ಮೊದಲೇ ಬೇಕಿದ್ರೆ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಬೋದು ಹಾಗೆ ಅಕ್ಕಿ ಸ್ವಲ್ಪ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ತುಂಬ ಜಾಸ್ತಿ ತರ್ತರಿಯಾಗೂ ರುಬ್ಕೊಳ್ಬಾರ್ದು ರವೆಗಿಂತ ಸ್ವಲ್ಪ ಸಣ್ಣಕ್ಕಿರಬೇಕು ನೋಡಿ ನಿಮಗೆ ಕಾಣ್ತಾ ಇರ್ಬೋದು ಈ ರೀತಿ ಇರಬೇಕು ನೆಕ್ಸ್ಟ್ ಈಗ ಮಿಕ್ಸ್ ಮಾಡ್ಕೊಳ್ಳೋ ಪ್ರೋಸೆಸ್ ಮಿಕ್ಸ್ ಮಾಡಬೇಕಾದ್ರೆ ಕೈನ ಉಪಯೋಗಿಸೇ ಮಿಕ್ಸ್ ಮಾಡಬೇಕು ಸ್ಪೂನಿಂದ ಎಲ್ಲ ಮಿಕ್ಸ್ ಮಾಡಕ್ ಹೋಗ್ಬೇಡಿ ಅಷ್ಟೊಂದು ಚೆನ್ನಾಗಿ ಮಿಕ್ಸ್ ಆಗಲ್ಲ ನೀವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿರೋ ಇಟ್ಟು ಅಷ್ಟೇ ಫ್ಲಫಿ ಆಗ್ತಾ ಹೋಗುತ್ತೆ ಇಟ್ಟು ನೀವು ಸ್ಟೋರ್ ಮಾಡಬೇಕು ಅನ್ನೋ ಹಾಗಿದ್ರೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಪಾತ್ರೆಯಲ್ಲಿ ಹಾಕಿ ನಾಲ್ಕರಿಂದ ಐದು ದಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು ಉಪ್ಪು ಹಾಕ್ಬಾರ್ದು ಹಾಕೋದಕ್ಕೆ ಮುಂಚೆನೇ ನೀವು ಸ್ಟೋರ್ ಮಾಡೋದಕ್ಕೆ ಹಿಟ್ಟನ್ನು ತೆಗೆದಿಟ್ಕೊಳ್ಳಿ ಬೆಳಿಗ್ಗೆ ತಿಂಡಿ ಮಾಡೋ ಹಾಗಿದ್ರೆ ನೈಟೇ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಆಚೆ ಇಡ್ಬೋದು ಈಗ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಮತ್ತೆ ಕೈಯಿಂದ ಮಿಕ್ಸ್ ಮಾಡಿ ಹಾಗೆ ನಾನು ಇದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಟ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕೊಳ್ಳಿ ತುಂಬಾ ನೀರೆಲ್ಲ ಹಾಕಕ್ಕೆ ಹೋಗ್ಬೇಡಿ ಯಾಕಂದ್ರೆ ರೇಷನ್ ಅಕ್ಕಿ ಆಗಿರೋದ್ರಿಂದ ಉಳಿ ಮೇಲೆ ತುಂಬಾ ಲಿಕ್ವಿಡ್ ತರ ಆಗೋಗುತ್ತೆ ಸೊ ಇಟ್ಟು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಈಗ ಲಿಡ್ನ ಕವರ್ ಮಾಡಿ ಸ್ವಲ್ಪ ಬೆಚ್ಚಿಗಿರುವಂತ ಜಾಗದಲ್ಲಿ ಇಟ್ಟು ಓವರ್ನೈಟ್ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ತುಂಬಾ ಜನ ಚಳಿಗಾಲದಲ್ಲಿ ಇಟ್ಟು ಸರಿಯಾಗಿ ಉಳಿ ಬರಲ್ಲ ಅಂತ ಹೇಳ್ತಾರೆ ಅಂಥವರು ಕುಕ್ಕರ್ನ ಲೈಟಾಗಿ ಬಿಸಿ ಮಾಡಿಬಿಟ್ಟು ಈ ಪಾತ್ರೆನ ಅದರೊಳಗಡೆ ಇಟ್ಟು ಲಿಡ್ನ ಕವರ್ ಮಾಡೋದ್ರಿಂದ ಬೆಳಿಗ್ಗೆ ಅಷ್ಟಲ್ಲಿ ಇಟ್ಟು ಚೆನ್ನಾಗಿ ಉಳಿ ಬಂದಿರುತ್ತೆ ಹಾಗೆ ಲಿಡ್ಡು ಅಷ್ಟೇ ಪೂರ್ತಿಯಾಗಿ ಕವರ್ ಮಾಡಬಾರ್ದು ಸ್ವಲ್ಪ ಗಾಳಿ ಆಡೋ ರೀತಿ ಓಪನ್ ಮಾಡಿ ಬಿಡಬೇಕು ಇಲ್ಲ ಅಂದರೆ ಈ ರೀತಿ ಹೋಲ್ ಇರುವಂಥ ಪ್ಲೇಟ್ನ ಇದ್ರ ಮೇಲೆ ಮುಚ್ಚೋದ್ರಿಂದ ಇಟ್ಟು ಚೆನ್ನಾಗಿ ಉಳಿ ಬರುತ್ತೆ ಈಗ ನೆಕ್ಸ್ಟ್ ಡೇ ಬೆಳಿಗ್ಗೆ ನಾನು ತೋರಿಸ್ತಾ ಇದ್ದೀನಿ ಹಿಟ್ಟು ನೋಡ್ಬೋದು ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂತ ತುಂಬ ಜಾಸ್ತಿನೂ ಹುಳಿ ಬರಬಾರ್ದು ಇಷ್ಟು ಬಂದರೆ ಪರ್ಫೆಕ್ಟಾಗಿರತ್ತೆ ಈ ರೀತಿ ಹುಳಿ ಬಂದಿರೋಂಥ ಹಿಟ್ಟನ್ನು ತುಂಬ ಮಿಕ್ಸ್ ಮಾಡಬಾರ್ದು ಜಸ್ಟ್ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನೀರು ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಹಾಕ್ಕೊಳ್ಬೋದು ಈಗ ಇಡ್ಲಿ ಅಂಥ ಪ್ಲೇಟ್ಸ್ಗೆ ಮೊದಲು ಎಣ್ಣೆನ ಅಪ್ಲೈ ಮಾಡ್ಕೊಳ್ಬೇಕು ನಿಮ್ಮ ಹತ್ರ ವೈಟ್ ಕಾಟನ್ ಬಟ್ಟೆ ಇದ್ದರೆ ಅದನ್ನು ಬೇಕಿದ್ದರೂ ಇದ್ರ ಮೇಲೆ ಹಾಕ್ಬಿಟ್ಟು ಯೂಸ್ ಮಾಡ್ಬೋದು ಇಡ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ಹಾಗೆ ಇಡ್ಲಿ ಬ್ಯಾಟರ್ನ ಪೂರ್ತಿಯಾಗಿ ಹಾಕ್ಕೊಳ್ಬಾರ್ದು ಮುಕ್ಕಾಲು ಭಾಗ್ದಷ್ಟು ಹಾಕ್ಕೊಂಡು ಒಂದ್ಸತಿ ಲೈಟಾಗಿ ಟ್ಯಾಪ್ ಮಾಡಿ ಈಗ ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಮೊದಲೇ ನೀರು ಬಿಸಿಗಿಟ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಬಿಸಿ ಆಗ್ತಾ ಇರಬೇಕಾದ್ರೆ ಈ ಪ್ಲೇಟ್ಸ್ನ ಇಟ್ಟು ಮೀಡಿಯಂ ಫ್ಲೇಮಲ್ಲೇ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬ ಹೆಚ್ಚು ಹೊತ್ತು ಇಡ್ಲಿನ ಬೇಯಿಸೋದ್ರಿಂದ ಇಡ್ಲಿ ಗಟ್ಟಿಯಾಗತ್ತೆ ಸೊ ಕರೆಕ್ಟಾಗಿ ಹದಿನೈದು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ಕರೆಕ್ಟಾಗಿ ಹದಿನೈದು ನಿಮಿಷ ಆದಮೇಲೆ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಕೈಗೆ ಅಂಟ್ತಾ ಇಲ್ಲ ಅಂದರೆ ಇಡ್ಲಿ ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ ಅರ್ಥ ಈ ಪ್ಲೇಟ್ಸ್ನ ಆಚೆ ಇಟ್ಟು ಒಂದು ಮೂರು ನಿಮಿಷ ತಣ್ಣಗಾಗೋದಿಕ್ಕೆ ಬಿಡಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ಡಿಮೋಲ್ಡ್ ಮಾಡ್ಕೊಳ್ಳಿ ಇಮಿಡಿಯೇಟಾಗಿ ಡಿಮೋಲ್ಡ್ ಮಾಡಬೇಕು ಅನ್ನೋ ಹಾಗಿದ್ರೆ ಮೇಲ್ಗಡೆ ಸ್ವಲ್ಪ ತಣ್ಣೀರನ್ನು ಹಾಕಿಬಿಟ್ಟು ನೀವು ಒಂದು ಸ್ಪೂನಿಂದ ತೆಕ್ಕೊಳ್ಬೋದು ನೋಡಿ ವೈಟ್ ಆ್ಯಂಡ್ ಸಾಫ್ಟಾಗಿರುವಂಥ ಖುಷ್ಬು ಇಡ್ಲಿ ರೆಡಿಯಾಗಿದೆ ಇದರಲ್ಲಿ ಸಬ್ಬಕ್ಕಿ ಯೂಸ್ ಮಾಡಿರೋದ್ರಿಂದ ಇಡ್ಲಿ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಹಿಟ್ಟು ರುಬ್ಬಿದ ತಕ್ಷಣ ನೀವು ಆಗಿ ಬೇಕಾದರೆ ಇಡ್ಲಿ ಮಾಡ್ಕೊಳ್ಬೋದು ಆದರೆ ಬೇಕಿಂಗ್ ಸೋಡಾ ಯೂಸ್ ಮಾಡಬೇಕಾಗತ್ತೆ ಹಾಗೆ ಈ ಇಡ್ಲಿ ಬ್ಯಾಟರ್ನ ಉಪಯೋಗಿಸ್ಕೊಂಡು ನೀವು ದೋಸೆ ಮಾಡ್ಕೊಳ್ಬೋದು ಪಡ್ಡು ಬೇಕಿದ್ರು ಮಾಡ್ಕೊಳ್ಬೋದು ಎರಡೂ ಚೆನ್ನಾಗಿ ಬರುತ್ತೆ ಹಾಗೆ ಮಲ್ಗೆ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ಹೇಳಿ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಬೇಳೆ ಉಪಯೋಗಿಸ್ತೀರಾ ಇಡ್ಲಿಗೆ ಸಾಂಬಾರು ಯಾವ ರೀತಿ ಮಾಡೋದು ಅನ್ನೋ ವೀಡಿಯೋನೂ ಶೇರ್ ಮಾಡಿದ್ದೀನಿ ಬೇಕಿದ್ರೆ ಸತಿ ಚೆಕ್ ಮಾಡ್ಕೊಳ್ಳಿ ಸೊ ನಾನು ತಿಳಿಸಿರೋ ಅಂಥ ಟಿಪ್ಸ್ನ ಫಾಲೋ ಮಾಡಿ ಇಡ್ಲಿನ ಮಾಡಿ ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಲಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಇದೇ ರೀತಿ ಮತ್ತೊಂದು ಹೊಸ ರುಚಿಯೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು